ನಮಸ್ಕಾರ ವೀಕ್ಷಕರೇ 2022 ರ ಐ ಪಿ ಎಲ್ ಪಂದ್ಯ ಪ್ರಾರಂಭವಾಗಕ್ಕಿಂತ ಮುಂಚೆ ಮೆಗಾ ಹರಾಜು ನಡೆಯಲಿದೆ. ಮೆಗಾ ಹರಾಜಿನಲ್ಲಿ ಒಬ್ಬ ಆಟಗಾರರು ಎಲ್ಲ ತಂಡದವರು ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ನನಗೆ ಬೇಕು ನನಗೆ ಬೇಕು ಆಟಗಾರರು ಅಂತ ಪೈಪೋಟಿ ನಡೆಸ್ತಾರೆ. ಆ ಆಟಗಾರರು ಯಾರು ಎಂಬುದು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಲಿದ್ದೀವಿ. ಶೇರ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಪ್ಪ ಅಂದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆಯೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. 2022 ರ ಐ ಪಿ ಎಲ್ ಪರವಾಗಿ ಎಲ್ಲ ತಂಡದವರು ನನಗೆ ಬೇಕು ನನಗೆ ಬೇಕು ಅಂತ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಆ ಆಟಗಾರರು ಯಾರು? ಮೂರು ತಂಡಗಳಿಗೆ ಆ ಆಟಗಾರರು ಬೇಡ ಎಂದು ಆ ತಂಡದವರು ಹೇಳಿದ್ದಾರೆ. ಯಾರಪ್ಪ ಆ ತಂಡದವರು? ಚೆನ್ನೈ ಸೂಪರ್ ಕಿಂಗ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ ರಾಜಸ್ಥಾನ್ ರಾಯಲ್, ಈ ಮೂರು ತಂಡಗಳು ಆ ಆಟಗಾರರು ನನಗೆ ಬೇಡ ಎಂದು ಹೇಳಿದ್ದಾರೆ. ಆ ಆಟಗಾರರು ಯಾರು ಎಂಬುದು ನಾವು ಈಗ ಹೇಳುವ ಸಮಯ ಇದೆ. ಆ ಆಟಗಾರರು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್, ಒಂದು ಅದ್ಭುತವಾದ ಬ್ಯಾಟರ್ ಹಾಗೂ ಒಬ್ಬ ಕೀಪರ್ ಕೂಡ ಎಂದು ಹೇಳಬಹುದಾಗಿ. ಖಂಡಿತವಾಗಿ ಯಾವ ತಂಡಕ್ಕೆ ಅವರು ಸೇರ್ಪಡೆ ಆಗ್ತಾರೆ ಆ ತಂಡ ಒಂದು ಬಲಿಷ್ಠವಾಗಲಿದೆ ಎಂದು ಹೇಳಬಹುದಾಗಿದೆ. ಎಲ್ಲ ತಂಡಗಳು ಅವರು ಆ ಆಟಗಾರರನ್ನು ಖರೀದಿಸಲು ಒಂದು ಉತ್ತಮವಾದಂಥ ಪೈಪೋಟಿ ನಡೆಸ್ತಾ ಇದ್ದಾರೆ. ಆ ಆಟಗಾರರನ್ನು ಬಿಲ್ಡ್ ಎಷ್ಟಪ್ಪ ಅಂದರೆ ಇವಾಗ 20 ಕೋಟಿ ರೂಪಾಯಿ ಅವರ ಬಿಲ್ಡು. ಯಾವ ತಂಡದವರು ಅವರನ್ನು ಖರೀದಿಸಬೇಕಂದ್ರೆ 20 ಕೋಟಿ ಕೊಟ್ಟು ಅವರನ್ನು ಖರೀದಿಸಬೇಕಾಗುತ್ತೆ ಎಂದು ಹೇಳಬಹುದು. ನೋಡೋಣ ಯಾವ ತಂಡದವರು ನಮ್ಮ ಕೆ ಎಲ್ ರಾಹುಲ್ ರನ್ನನ್ನು ಹರಾಜಿನಲ್ಲಿ ಕೈ ಹಿಡಿತಾರೆ ಎಂಬುದು ಮೆಗಾ ಹರಾಜಿನಲ್ಲಿ ನೋಡ. ಹಾಗಾದರೆ ನಮ್ಮ ಆರ್ ಸಿ ಬಿ ಪರ ಆಡಲು ಬಯಸ್ತಾರ ನಮ್ಮ ಕೆ ಎಲ್ ರಾಹುಲ್? ಹಾಗಾದರೆ ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ಅವರನ್ನು 20 ಕೋಟಿ ಕೊಟ್ಟು ಖರೀದಿ ಮಾಡ್ತಾರಾ ಅಥವಾ ಇಲ್ವ ಎಂಬುದು ನಿಮ್ಮ ಅಭಿಪ್ರಾಯವನ್ನು ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.